ದಲಿತರ ಮೇಲಿನ ದೌರ್ಜಲ್ಯ ಸುಳ್ಳು ಕೇಸ್ 24/9/2024 ಬೃಹತ್ ಪ್ರತಿಭಟನೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಾ ಗ್ರಾಮದ ದಿನಾಂಕ 10/9/2024 ದಲಿತನನ್ನ ಥಳಿಸಿ ಕಂಬಕ್ಕೆ ಕಟ್ಟಿರುವ ಗ್ರಾಮಸ್ಥರು ದಲಿತರಿಗೆ ಗ್ರಾಮದಲ್ಲಿ ಡಂಗೂರ ಸಾರಿ ಬಹಿಷ್ಕಾರದ ಸೂಚನೆ ತಿಳಿಸಿದ ಘಟನೆ ನಡೆದಿದೆ. ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಂಡು ಅವರನ್ನ ಬಂಧಿಸಬೇಕು ಹಾಗೂ ಈ ಘಟನೆಯಲ್ಲಿ ಪೊಲೀಸ್ ಇಲಾಖೆಯವರು ಕರ್ತವ್ಯ ಲೋಪ ಎಸಗಿದ್ದಾರೆ. ಘಟನೆ ಕುರಿತು ತಾಲೂಕು ಹಾಗೂ ಜಿಲ್ಲಾವಾರು ಅಧಿಕಾರಿಗಳ ನೇತೃತ್ವದಲ್ಲಿ ಸಭೆಯಾದರೂ ನ್ಯಾಯ ಸಿಗದ ದಲಿತ ಕುಟುಂಬ ಹಾಗೂ ಕುಟುಂಬಕ್ಕೆ ಜೀವ ಬೆದರಿಕೆ ಕೂಡ ಇದೆ. ಸುಳ್ಳು ಕೇಸ್ ದಾಖಲು ಕುರಿತು ಸರಿಯಾದ ತನಿಖೆ ಪೊಲೀಸ್ ಇಲಾಖೆ ಕೈಗೊಂಡಿಲ್ಲ. ನಾವು ಸರ್ಕಾರಿ ಅಧಿಕಾರಿಗಳ ಜೊತೆ ಬೇರೊಂದು ವಿಷಯದಲ್ಲಿ ನಾವು ಪಾಲ್ಗೊಂಡಿದ್ದೆವು, ಅದು ಸುಳ್ಳು ಕೇಸ್. ಈ ರೀತಿ ಸುಳ್ಳು ಕೇಸ್ಗಳ ಹಾಗೂ ನನ್ನ ಮೇಲೆ ಕೇಸ್ ಕುರಿತು ಶಾಸಕರ ಆಪ್ತರು ಈ ಕೆಲಸ ಮಾಡುತ್ತಿದ್ದಾರೆ ಎಂದು ನೇರ ಆರೋಪ ಮಾಡುತ್ತಿದ್ದಾರೆ. ದಲಿತರಿಗೆ ನ್ಯಾಯ ಸಿಗದ ಕಾರಣ 24ರಂದು ಬೃಹತ್ ಪ್ರತಿಭಟನೆ ನಡೆಸಲಾಗುವುದು. ಅಂದಿನ ದಿನ ಹೋರಾಟಕ್ಕೆ ನ್ಯಾಯ ಸಿಗದಿದ್ದಲ್ಲಿ ತಾಲೂಕಾ ಆಡಳಿತದ ಮುಂದೆ ನಿರಂತರ ಹೋರಾಟ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಘಟಿತರು ರುದ್ರೇಶ್ ಹುಣಸಿಗಿಡದ ಯಲ್ಲಪ್ಪ ಮಾದರ್, ಹೊಳಿಯಪ್ಪ ಮಾದರ್, ಕನಕಪ್ಪ ಮಾದರ್, ರಂಗನಾಥ ಕಾತರ್ಕಿ, ಬಸವರಾಜ್ ಮಾದರ್ ಉಪಸ್ಥಿತರಿದ್ದರು. ಅರುಣ್ ಕುಮಾರ್, ಮುಚ್ಕಂಡಿ ಮಠ, ಎನ್ಕೆಎಸ್ ಟಿವಿ 4 ನ್ಯೂಸ್, ಬಾಗಲಕೋಟೆ. ಇದು ಹೆಂಗ ಐತಪ್ಪ ಅಂದ್ರೆ, ಹತ್ತೇ ತಾರೀಕಿಗೆ ನಮ್ಮ ಬ್ರದರ್ ಅವರು ದೇವಸ್ಥಾನಕ್ಕೆ ಊಟಕ್ಕೆ ಹೋಗಿದ್ದು ಸರ್. ಅಲ್ಲಿ ಊಟಕ್ಕೆ ಹೋದಾಗ ಏನಾಗ್ಯದ್ರಲ್ಲಿ ದೇವಸ್ಥಾನಕ್ಕೆ ಪ್ರಸಾದ ತೊಗೊಂಡು ದೇವ್ರ ದರ್ಶನಕ್ಕೆ ಅಂತೇಳಿ ನಮ್ಮ ಬ್ರದರ್ ಅವ್ರು ಹೋಗಿದ್ರಿ. ನೀವು ದಲಿತರು ನೀವು ಗುಡಿ ಒಳಗೆ ಯಾಕೆ ಹೋಗ್ತೀರಪ್ಪ ಅಂತಂತಂದು ನಮ್ಮ ಅಣ್ಣನ ಭಾಳ ಕೆಟ್ಟ ಹೊಡೆದ ಸರ್. ಯಾರಿಗೆ ಕೇಳೋಕೆ ಬರ ಹೊಡೆದ ಕೆಲಸ ಅಲ್ಲೇ ಇದ್ದಂಥ ಎಲ್ಲ ಹುಡುಗರತ್ತು ಹೆಣ್ಮಕ್ಳಾಯ್ತು ಅಲ್ಲಿದ್ದಂಥ ಸಮ ಊರಣ ಮಂದಿ ಸಿಕ್ಕಾಪಟ್ಟೆ ಒಳಗೆ ಕಂಬ ಕಟ್ಟಾರ ಸರ್. ಅದನ್ನ ಕಂಬ ಕಟ್ಟಿದ್ದು ನಮ್ಗೆ ಗೊತ್ತಿಲ್ಲ. ನಮ್ಮ ಏರಿಯಾದಾಗ ನಮ್ಮ ದೇವಸ್ಥಾನದಾಗ ನಮ್ಮದೊಂದು ಫಂಕ್ಷನ್ ಸರ್. ಆ ಫಂಕ್ಷನ್ ಒಳಗೆ ನಾವು ಇದ್ದೀವಿ ರೀ ಗದ್ದಲ್ದಾಗ, ನಮ್ಗೆ ಗೊತ್ತಿಲ್ಲ ಸರ್ ಅದಾಗಿದ್ದು. ಆಮೇಲೆ ವಾಪಸ್ ಏನಾಗಿದ್ದಲ್ಲಿ ಸ್ಟೇಷನ್ ಕರ್ಕೊಂಡು ಹೋದ್ಮೇಲೆ ಹಿಂಗೆ ನಿಮ್ಮ ಊರ ನಾವು ನಿಮ್ಮ ಜನಾಂಗ ನಾವು ಹಿಂಗೆ ಇದು ಮಾಡಿದ್ವಿ ಸ್ಟೇಷನ್ ಕರ್ಕೊಂಡ್ಬಿದ್ದೀವಿ ನಾವು ಹಂಗಾದ್ರೂ ನಾವು ಹೋಗಿದ್ದು ಸರ್. ಯಾಕೆ ಹೋಗಿಲ್ಲಪ್ಪ ಅಂತ ನಮಗೆ ಕಟ್ಟಿದ್ದು ಗೊತ್ತಿಲ್ಲ, ಬಡ್ಡಿದ್ದು ಗೊತ್ತಿಲ್ಲ, ಯಾವ ಕಾರಣ ಕಟ್ಟಿದ್ರೆ ನಾವು ಕೇಳಿದ್ವಿ, ಯಾವ ಕಾರಣ ಪಡೆದ್ರೆ ನಾವು ಕೇಳಿದ್ವಿ. ಅದನ್ನೆಲ್ಲ ಸ್ಟೇಷನ್ ಬಂದು ಮಾತಾಡಿ ಕೊಡ್ತೀರಾ. ಪೊಲೀಸ್ ಇಲಾಖೆ ಒಟ್ಟಾರೆಯಾಗಿ ತಮಗೆ ವಿಫಲ. ಹೌದು, ಯಾವುದೇ ತರ ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ ಅವರು. ಈ ಒಂದು ವಿಷಯಕ್ಕಾಗಿ 14ನೇ ತಾರೀಕಿನಂದು ಡಿ ಸಿ ಅವರು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಶಾಸಕರು, ಬದಾಮಿ ತಹಸೀಲ್ದಾರ್ ಸಾಹೇಬರು, CPI ಹಾಗೂ ಉಳಿದ ಇಲಾಖೆಯವರು ಆ ದಿನ ಬಂದಿದ್ದಾರೆ. ಅವತ್ತಿನ ದಿನ ಬಂದು 24 ತಾಸೊಳಗೆ ಅವ್ರನ್ನ ಅರೆಸ್ಟ್ ಮಾಡ್ತೀನಿ ಹಾಗೂ PSI ಸಾಹೇಬರನ್ನ ಅಮಾನತು ಮಾಡ್ತೀನಿ ಅಂತಂದು ಹೇಳಿ ತೋರಿಕೆ ಮಾತ್ರ ಇದು ಒಂದು ಆದಂಥ ಸಭೆಯಾಗಿದೆ ಅಂತಂದು ನನ್ನ ಅಭಿಪ್ರಾಯ. ಈ ವಿಷಯದಾಗ FIR ಆಗಬೇಕಾಗಿತ್ತು, ಸಮಾಜ ಕಡೆಯಿಂದ ಕೊಟ್ಟಂತ FIR ತಗೋಬೇಕು. ಹಾಗೂ ಈಗಿನ ಬದಾಮಿ ಕೆಲವರು PSI ಸಾಹೇಬ್ ಕಾಲ್ ಮಾಡಿದ್ರೆ ರಿಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾರು ಮುಖಂಡರಾದ್ರೆ ನಾ ಅಲ್ಲಿ ಮೀಟಿಂಗ್ ಹೋಗೋದಿ. ನಮಸ್ಕರಿಸುತ್ತ, ಬದಾಮಿ ತಾಲೂಕಿನ ಊರ್ವಾಟ ಗ್ರಾಮದಲ್ಲಿ 10/9/2024 ನಡೆದಂತ ಘಟನೆ ಹಾಗೂ ಉಗುಳುವಾಟದಲ್ಲಿರುವ ದಲಿತ ಸಮುದಾಯದವರನ್ನು ಬಹಿಷ್ಕರಿಸಿದಂತ ಅಮಾನವೀಯ ಘಟನೆಯನ್ನು ನಡೆದಿದೆ. ಅದೇ ವಿಷಯಕ್ಕಾಗಿ ಹಾಗೂ ಬದಾಮಿ ತಾಲೂಕಿನ ದಲಿತ ಮುಖಂಡರ ಮೇಲೆ ಸುಳ್ಳು FIR ಕೇಸ್ ದಾಖಲು ಮಾಡಿದಂತ ಬದಾಮಿ CPI PSI ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಆದ ಕಾರಣಕ್ಕಾಗಿ ದಲಿತ ಮುಖಂಡರು ಎಲ್ಲರೂ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ